ಬಿಜೆಪಿಯಲ್ಲಿ ಭೂಗಿಲೆದಿದ್ದಂಥ ಜಗಳ ಈಗ ಬೀದಿಗೆ ಬಂದಂಗೆ ಕಾಣಿಸ್ತಾ ಇದೆ ಈ ಹೇಳಿಕೆಯ ಮೂಲಕವಾಗಿ. ಎಸ್ ಎ ಈಶ್ವರಪ್ಪ ಮೊದಲು ಆರಂಭದಲ್ಲಿ ಯತ್ನಾಳ್ ಅವರು ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡ್ತಾರೆ, ಅದಕ್ಕೆ ಈಶ್ವರಪ್ಪನವರು ಟಾಂಗ್ ಕೊಡ್ತಾರೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರಿಗೆ ಇವರನ್ನ ಕೇಳ್ಬಿಟ್ಟು ರಾಜ್ಯಾಧ್ಯಕ್ಷರ ಮಾಡ್ಬೇಕೇನ್ರಿ ಅಂತ ಹೇಳಿ, ಅದಕ್ಕೆ ಈಗ ಅವ್ರು ಹೇಳ್ತಾ ಇರೋದು ಯತ್ನಾಳ್ ಅವರು ಈಶ್ವರಪ್ಪನವರು ಅತ್ಯಂತ ಹಿರಿಯ ನಾಯಕರು, ನಾವು ಸಾಮಾನ್ಯ ಕಾರ್ಯಕರ್ತರು ಅಂತ ಈಗ ಈಶ್ವರಪ್ಪನವರಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಮಂಗಳೂರು ಬಿಟ್ಟು ಕರ್ನಾಟಕ ಅಡ್ಡಾಡಿ ಒಬ್ಬ ರಾಜ್ಯಾಧ್ಯಕ್ಷರಾದ ಕನಿಷ್ಠ ಒಂದು ಜಿಲ್ಲೆಯಲ್ಲಿ ಒಂದು 10 ಕಾರ್ಯಕರ್ತರ ಹೆಸರು ತಗೊಂಡು ಹೇಳುವಂಥದ್ದು ಆಗ್ಬೇಕು. ಅದಕ್ಕೆ ಅವರು ಹೆಚ್ಚು ಶ್ರಮ ಹಾಕಬೇಕಾಗ್ತದೆ, ಯಾಕಂದರೆ ಅವರು ಮಂಗಳೂರು ಬಿಟ್ಟು ಹೊರಗೆ ಬಂದಿಲ್ಲ. ಮುಂದೂ ರಾಜ್ಯಾಧ್ಯಕ್ಷ ಆಕಸ್ಮಿಕ ಬಂದ್ರೆ ಆಶ್ಚರ್ಯ ಪಡೋಂಗಿಲ್ಲ. ಬಸವನಗೌಡ ಪಾಟೀಲ್ ಕೇಳಿಕೊಂಡು ನಾವು ರಾಜ್ಯಾಧ್ಯಕ್ಷರು ಮಾಡೋ ಅವಶ್ಯಕತೆ ನಮಗಿಲ್ಲ, ಅವ್ರು ಹೇಳೋದು ಅಂತ ತಕ್ಷಣ ಅದಕ್ಕೆ ನಮ್ಮ ಒಪ್ಪಿಗೆ ಕೊಟ್ಟಿಲ್ಲ. ಅನೇಕ ಹೇಳಿಕೆಗಳು ಬಸವನಗೌಡ ಪಾಟೀಲ್ ಹೇಳಿದ್ದಾರೆ, ಅವ್ರ ಮುಖಕ್ಕೆ ಹೇಳಿದ್ದೀನಿ ಈ ರೀತಿ ಪಕ್ಷದಲ್ಲಿ ಇದ್ದು ಈ ರೀತಿ ಹೇಳೋದು ಒಳ್ಳೇದಲ್ಲ ಇದು ಹೇಳಿದ್ದೀನಿ ನಾನು. ಅವ್ರು ಯಾವತ್ತಾರು ತಿದ್ಕೊಂಡಂತ ಬುದ್ಧಿ ಭಗವಂತ ಅವ್ರಿಗೆ ಕೊಟ್ಟರೆ ತಿದ್ಕೊಳ್ಳಿ. ನೋಡ್ರಿ, ಯತ್ನಾಳ್ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು, ಈಶ್ವರಪ್ಪನವರು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು. ಅವ್ರ ಬಗ್ಗೆ ನಂದು ಭಾಳ ಗೌರವ ಐತಿ. ಅವರು ಯಾವಾಗಲೂ ನಾನು ಪ್ರೀತಿ ಮಾಡ್ಯಾರ, ನಾನು ಯಾವಾಗಲೂ ನಾನು ತಪ್ಪದಾಗ ಮಾರ್ಗದರ್ಶನ ಮಾಡ್ಯಾರ. ನಾನು ಗುರುವಿನ ಬಗ್ಗೆ